ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಜನರಿಗೆ ಆಹಾರ, ನೀರು, ಬಟ್ಟೆ, ಇನ್ನು ಕೆಲವು ದಿನ ಬಳಕೆಯ ಪದಾರ್ಥಗಳನ್ನು ಕಳಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದಂಥ ಪಿನ್ನುಂಪಳ ಸ್ವಾಮಿ ಮಾತನಾಡಿ, ಈ ದೇಣಿಗೆ ಸಂಗ್ರಹದಲ್ಲಿ ಊರಿನ ಮುಖಂಡರ, ಶಾಲಾ ಮಕ್ಕಳ, ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಅಂತ ತಿಳಿಸಿದರು. ಅಲ್ಲದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ವೆಂಕಟೇಶ್ ಮಾತನಾಡಿ, ನಮ್ಮ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡುವ ಗುಣ ನಮ್ಮೆಲ್ಲರಲ್ಲಿದೆ, ಆದ್ದರಿಂದ ಇಂದು ನಾವೆಲ್ಲರೂ ದೇಣಿಗೆಯನ್ನು ಸಂಗ್ರಹಿಸಿ ಕಲಿಸಿಕೊಡ್ತಿದ್ದೇವೆ ಅಂತ ತಿಳಿಸಿದರು. ಶ್ರೀ ಜಯಕುಮಾರ್, ಪಿ ಡಿ ಒ ಪಾಪನಾಯಕ್, ಶ್ರೀಕಾಂತ್ ರೆಡ್ಡಿ ಇತರರು ಉಪಸ್ಥಿತರಿದ್ದರು. ಇದಲ್ಲದೆ ಸಿದ್ದಬಸಪ್ಪ ಅವರು ಮಾತನಾಡಿ, ನಮ್ಮ ಊರಿನಲ್ಲಿ ಮುಖಂಡರು, ಸಾರ್ವಜನಿಕರು ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ತಕ್ಷಣ ಸ್ಪಂದಿಸ್ತಾರೆ ಅಂತ ತಿಳಿಸಿದರು. ಶಿವನ್ ಕೇಳ್ಬೇಕ, ಶಿವ ನೋಡಪ್ಪ.